ನಮಸ್ಕಾರ ವೀಕ್ಷಕರೇ ಹೌದು ನಾಳೆ ಸೆಪ್ಟೆಂಬರ್ ಇಪ್ಪತ್ತ ಎರಡನೇ ತಾರೀಕು ಭಾನುವಾರ ಶ್ರೀ ಕಾಳಭೈರವೇಶ್ವರ ಸ್ವಾಮಿಯ ಕೃಪೆಯಿಂದಾಗಿ ಈ ನಾಲ್ಕು ರಾಶಿಯವರಿಗೆ ರಾಜ್ಯ ಯೋಗ ಅನ್ನೋದು ಶುರುವಾಗ್ತಾ ಇದೆ ಹೌದು ಮುಟ್ಟಿದೆಲ್ಲ ಚಿನ್ನವಾದಂತೆ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಿದರೂ ಆ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ದೊರೆಯಲಿದೆ ಮತ್ತು ಅದೇ ರೀತಿಯಾಗಿ ಶ್ರೀ ಕಾಳಭೈರವೇಶ್ವರ ಸ್ವಾಮಿ ಕೃಪೆ ತೋರುತ್ತಿರುವ ಆ ನಾಲ್ಕು ಅದೃಷ್ಟ ರಾಶಿ ಯಾವ್ಯಾವು ಅಂತ ಈ ವಿಡದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀನಿ ಅದಕ್ಕಿಂತ ಮುಂಚೆ ನಿಮಗೂ ಶಾಸ್ತ್ರಗಳ ಮೇಲೆ ಪುರಾಣಗಳ ಮೇಲೆ ಮತ್ತು ದೇವರ ಮೇಲೆ ನಂಬಿಕೆ ಇದ್ದರೆ ಈಗಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ವಿಡಿಯೋ ಕೆಳಗಡೆ ಕಾಣುವ ಕೆಂಪು ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಅನ್ನು ಒತಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಹೊಸ ವಿಡಿಯೋಸ್ಗಳ ಅಪ್ಡೇಟ್ ಇಲ್ಲಿಗಾಗಿ ಪಕ್ತರವ ಬೆಲ್ಲಾಕನ್ನು ಒತ್ತಿಯ ತಕ್ಷಣ ಹಾಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ನಿಮ್ಮ ಜೀವನದ ಯಾವುದಾದ್ರೂ ಸಮಸ್ಯೆ ಇದ್ದರೆ ಕೇವಲ ಐದು ದಿನಗಳಲ್ಲಿ ಶತ ಪರಿಹಾರವನ್ನು ಮಾಡಿಕೊಡ್ತಾರೆ ಪಂಡಿತ್ ಸಾಯಿ ದೀಕ್ಷಿತ್ ಅವರು ಈಗಲೇ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಹೇಳಿಕೊಳ್ಳಿ ಸ್ನೇಹಿತರೆ ಹೌದು ವೀಕ್ಷಕರೇ ನಾಳೆ ಸೆಪ್ಟೆಂಬರ್ ಇಪ್ಪತ್ತ ಎರಡನೇ ತಾರೀಕು ಭಾನುವಾರ ಶ್ರೀ ಕ್ಷೇತ್ರ ಆದಿಚುಂಚುನಗಿರಿಯ ಕಾಲಭೈರವೇಶ್ವರ ಸ್ವಾಮಿಯ ಕೃಪೆಯಿಂದಾಗಿ ಈ ನಾಲ್ಕು ರಾಶಿಯವರಿಗೆ ರಾಜ್ಯ ಯೋಗ ಅನ್ನೋದು ಶುರುವಾಗ್ತಾ ಇದೆ ಹಾಗಾಗಿದ್ದರೆ ಆ ಮೊದಲ ರಾಶಿ ಯಾವುದಪ್ಪ ಅಂದರೆ ಅದು ಕುಂಭ ರಾಶಿ ಹೌದು ಸ್ನೇಹಿತರೆ ಶ್ರೀ ಕ್ಷೇತ್ರ ಆದಿಚುಂಚುನಗಿರಿಯ ಕಾಲಭೈರವೇಶ್ವರ ಸ್ವಾಮಿಯ ಕೃಪೆಯಿಂದಾಗಿ ಈ ಕುಂಭ ರಾಶಿಯವರಿಗೆ ರಾಜ್ಯ ಯೋಗ ಅನ್ನೋದು ಶುರುವಾಗ್ತಾಯಿದೆ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಿದರೂ ಆ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಶಿಶು ಕಟ್ಟಿಟ್ಟ ಮತ್ತು ಅದೇ ರೀತಿ ನೀವೇನಾದರೂ ಒಂದು ಹೊಸ ಕೆಲಸಕ್ಕೆ ಕೈ ಹಾಕ್ತಾ ಇದೆ ನಾಳೆಯಿಂದ ಕೈಯಾಗಿ ಅದರಿಂದ ನಿಮಗೆ ಲಾಭ ಒಂದು ಪಡೆಯಬಹುದಾಗಿದೆ ಮತ್ತು ನಿನಗೇನಾದರೂ ಆರ್ಥಿಕ ಪರಿಸ್ಥಿತಿಯಲ್ಲಿ ಸು ತುಂಬಾ ಪ್ರಾಬ್ಲಮ್ ಇತ್ತು ಅಂದರೆ ಶ್ರೀ ಕ್ಷೇತ್ರ ಹಾದಿಂಚುಂಚುನಗಿರೋ ಶ್ರೀ ಕಾಲಭೈರವ ಸ್ವಾಮಿಗೆ ಒಂದಷ್ಟು ಅರಿಕೆಯನ್ನು ಕಟ್ಟಿಕೊಳ್ಳಿ ಅದರಿಂದ ಆರ್ಥಿಕ ಪರಿಸ್ಥಿತಿ ಒಂದಷ್ಟು ಸುಧಾರಣೆಯನ್ನು ಕಂಡುಕೊಳ್ಕೋಬೋದಾಗಿದೆ ಏನು ಎರಡನೇ ರಾಶಿ ಯಾವುದಪ್ಪ ಅಂದರೆ ಅದು ತುಲಾ ರಾಶಿ ಹೌದು ಸ್ನೇಹಿತರೆ ಈ ರಾಶಿಯವರಿಗೂ ಕೂಡ ಶ್ರೀ ಕಾಲಭೈರವೇಶ್ವರ ಸ್ವಾಮಿಯ ಕೃಪೆಯಿಂದಾಗಿ ಇವರ ಜೀವನದಲ್ಲಿ ಒಂದಷ್ಟು ದಾಂಪತ್ಯ ಜೀವನದಲ್ಲಿ ಒಂದಷ್ಟು ಸುಧಾರಣೆಯನ್ನು ಕಂಡುಕೊಳ್ತಾರೆ ಇವರ ಮನೆಯಲ್ಲಿ ಸ ಸದಾ ಶಾಂತಿ ನೆಮ್ಮದಿ ಮನೆ ಮಾಡಿರುತ್ತದೆ ಮತ್ತು ಆರ್ಥಿಕ ಪರಿಸ್ಥಿತಿ ಸ್ಥಿತಿಯಲ್ಲಿ ಒಂದಷ್ಟು ಸುಧಾರಣೆಯನ್ನು ಕಂಡುಕೊಳ್ತಾರೆ ಮತ್ತು ಯಾವುದಾದ್ರೂ ಒಂದು ಹೊಸ ಮನೆ ಹೊಸ ವಸ್ತುವನ್ನು ತೆಗೆದುಕೊಳ್ತಾ ಇದ್ದೀರಿ ಅಂದರೆ ನಾಳೆಯಿಂದ ತೆಗೆದುಕೊಳ್ಳಿ ಅದರಿಂದ ನೀವು ಒಂದು ಲಾಭವನ್ನು ಪಡೆಯಬಹುದಾಗಿದೆ ಮತ್ತು ಚೆನ್ನಾಗಿ ಒಂದು ಆರ್ಥಿಕ ಪರಿಸ್ಥಿತಿಯಲ್ಲಿ ಸುಧಾರಣೆಯನ್ನು ಕಂಡುಕೊಳ್ತಾರೆ ಇನ್ನು ಮೂರನೇ ರಾಶಿ ಯಾವುದಪ್ಪ ಅಂದರೆ ಅದು ಸಿಂಹ ರಾಶಿ ಹೌದು ಸ್ನೇಹಿತರೆ ಈ ಸಿಂಹ ರಾಶಿಯವರಿಗೂ ಕೂಡ ಶ್ರೀ ಕಾಲಬೈರೇಶ್ವರ ಸ್ವಾಮಿಯ ಕೃಪೆಯಿಂದಾಗಿ ಇವರ ಜೀವನದಲ್ಲಿ ಒಂದಷ್ಟು ದಾಂಪತ್ಯದ ಕಲಹಗಳು ಇರುತ್ತವೆ ಅವೆಲ್ಲಗಳು ಹೋಗಿ ಇವರ ಮನೆಯಲ್ಲಿ ಸದಾ ಶಾಂತಿ ನೆಮ್ಮದಿ ಇವರ ಮನೆಯಲ್ಲಿ ಸದಾ ಇರುತ್ತದೆ ಮತ್ತು ಉದ್ಯೋಗದಲ್ಲಿ ಒಂದು ಉನ್ನತ ಸ್ಥಾನಕ್ಕೆ ಏರುವ ಸಾಧ್ಯತೆ ಹೆಚ್ಚಿದೆ ಮತ್ತು ಅದೇ ರೀತಿಯಾಗಿ ಇವರು ಪರಿಶ್ರಮವನ್ನು ಪಡೆಯಬೇಕಾಗಿರುತ್ತದೆ ಮತ್ತು ಆರ್ಥಿಕ ಪರಿಸ್ಥಿತಿಯಲ್ಲಿ ಒಂದಷ್ಟು ಸುಧಾರಣೆಯನ್ನು ಕಂಡುಕೊಳ್ತಾರೆ ಇನ್ನು ನಾಲ್ಕನೇದು ಹಾಗೂ ಕೊನೆಯ ರಾಶಿ ಯಾವುದಪ್ಪ ಅಂದರೆ ಅದು ಮಿಥುನ ರಾಶಿ ಹೌದು ಸ್ನೇಹಿತರೆ ಈ ಮಿಥುನ ರಾಶಿಯವರಿಗೂ ಕೂಡ ಶ್ರೀ ಶ್ರೀಕಾಲಬೈರವೇಶ್ವರ ಸ್ವಾಮಿಯ ಕೃಪೆಯಿಂದಾಗಿ ಇವರ ಜೀವನದಲ್ಲಿ ಒಂದಷ್ಟು ಕಲಹಗಳು ಉಂಟಾಗುತ್ತವೆ ಅದಕ್ಕೆಲ್ಲ ನೀವು ತಲೆ ಕೆಟ್ಟಿಕೊಂಬೇಡಿ ಯಾವುದೇ ಕಷ್ಟಗಳು ಬಂದಿದ್ದರೂ ಆ ಎಲ್ಲ ಕಷ್ಟಗಳನ್ನು ಮೀರಿ ನೀವು ಸುಖ ಜೀವನವನ್ನು ಕಂಡುಕೊಳ್ತೀರಾ ಯಾವುದೇ ಕಷ್ಟಗಳನ್ನು ಬಂದರೆ ಆ ಎಲ್ಲ ಕಷ್ಟಗಳನ್ನು ಹಿಂದೆ ಹಾಕಿಕೊಂಡು ನೀವು ಮುನ್ನುಗ್ಗಬೇಕಾಗಿರುತ್ತದೆ ಆದ್ದರಿಂದ ನೀವು ಒಂದು ಸುಖ ಜೀವನವನ್ನು ಕಂಡುಕೊಳ್ತೀರಾ ಯಾವುದೇ ಕೆಲಸ ಮಾಡಬೇಡಿ ಅಂತ ಹೇಳ್ತಾರೆ ನಿಮಗೆ ಇಷ್ಟ ಆಯಿತು ಅಂತ ಅಂದರೆ ಆ ಕೆಲಸವನ್ನು ಮಾಡಿ ಅದರಲ್ಲಿ ಯಶಸ್ಸು ಕಟ್ಟಿಟ್ಟ ಬುತ್ತಿಯಾಗುತ್ತದೆ ಮತ್ತು ಆರ್ಥಿಕ ಪರಿಸ್ಥಿತಿಯಲ್ಲಿ ಒಂದಷ್ಟು ಸುಧಾರಣೆಯನ್ನು ಕಂಡುಕೊಳ್ತೀರಾ ಹಾಗಾಗಿ ಇವತ್ತಿನ ವಿಡಿಯೋ ಇವತ್ತಿನ ಮಾಹಿತಿ ನಿಮಗೇನಾದರೂ ಇಷ್ಟ ಆಗಿತ್ತು ಅಂದರೆ ಈಗಲೇ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಶ್ರೀ ಕಾಳಭೈರವೇಶ್ವರ ಸ್ವಾಮಿ ಎಂದು ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಶುಭ ದಿನ